ಮಾಡಿದ್ರು ಅಂದ್ರೆ ಆರೈದ್ ಹಾಕ್ತಾರಲ್ಲ ಬಸ್ ಸ್ಟ್ಯಾಂಡ್ ಅಲ್ಲಿ ಅಲ್ಲಿ ಹಂಗೆ ಸಿದ್ದರಾಮಯ್ಯ ಒಂದ್ಸಲ, ಸಿದ್ದರಾಮಯ್ಯ ಎರಡ್ ಸಲ, ಸಿದ್ದರಾಮಯ್ಯ ಮೂರ್ ಸಲ ಮುಂದೇ ಹೋಯ್ತಾರೆ. ನಾವು ಈ ಮೆರವಣಿಗೆ ಹೊರಟಾಗ ಚುನಾವಣೆ ಡಿಕ್ಲೇರ್ ಆಗಿರ್ಲಿಲ್ಲ. ದಾರಿಯಲ್ಲಿ ಬರಬೇಕಾಗಿದ್ರೆ ಬಂತ ಅನೌನ್ಸ್. ಒಂದು ಚುನಾವಣೆ ಅಂತಂದ್ರೆ ಬರೀ ಕ್ಯೂನಲ್ಲಿ ನಿಂತು ಓಟ್ ಹಾಕೋದಲ್ಲ, ನಿಮ್ಮ ನೋವು, ಮರ್ಯಾದೆ, ಮಾನ, ದುಃಖ, ಅಭಿವೃದ್ಧಿ ಇವೆಲ್ಲವುಗಳ ಪ್ರತಿನಿಧ್ಯ. ಆ ಮನುಷ್ಯ ನಿಮ್ಮ ನಂಬಿಕೆ ವಿಶ್ವಾಸಸ್ಥನಾಗಿರ್ಬೇಕು. ಈ ಊರಲ್ಲಿ ಇವತ್ತು ಈ ಸಭೆಯಲ್ಲಿ ಮಾತಾಡ್ತಾ ಇದ್ದೆ ಒಂದು ವಿಚಿತ್ರ. ನಾನು ಶ್ರೀನಿವಾಸ್ಪುರ ನಿಮ್ಗೇನು ಬಹಳ ದೂರ ಅಲ್ಲ, ನಾನು ಜಾತಿಯಿಂದ ಬ್ರಾಹ್ಮಣ, ಅಲ್ಲಿ ಮೆಜಾರಿಟಿ ನಮ್ಮ ರೆಡ್ಡಿಗಳೇ. ನಾನು ಯಾವ ಶ್ರೀಮಂತನೂ ಅಲ್ಲ, ಕೋಟ್ಯಾಧೀಶ್ವರನೂ ಅಲ್ಲ. ಸುರೇಶ್ ಹೇಳಿದ ಹಿಂಗೆ ಬಡ್ಡಿಗಳು ಕೊಡೋಕೆ ನನಗೇ ಇಲ್ಲ, ನಾನೇನು ಕೊಡ. ಹತ್ತು ಚುನಾವಣೆ ನಿಂತಿದ್ದೇನೆ ನಾನು, ನಾಲ್ಕು ಸಲ ಸೋತಿದ್ದೇನೆ, ಆರು ಸಲ ಗೆದ್ದಿದ್ದೇನೆ. ನಮ್ಮ ಜಾತಿಯವರು ಎಷ್ಟಿದ್ದಾರೆ ಗೊತ್ತ? ವೋಟರ್ಸಲ್ಲಿ 1000 ಜನ ಇದ್ದ, ಅದರಲ್ಲಿ ಪೋಲಿಗೆ ಬರೋರು 600 ಜನ, ನನಗೊಂದು 200-250 ಜನ. ಉಳಿದವರು ಇವನ್ ಅದು ಇದು ತಿಂತಾನೆ, ಇವ್ ಹಾಕಬೇಡ. ಪ್ರಜಾಪ್ರಭುತ್ವದಲ್ಲಿ ಜಾತಿ ನೋಡೋದಿಲ್ಲ, ಜನ ದುಡ್ಡು ನೋಡೋದಿಲ್ಲ. ಬಡವರು ದುಡ್ಡು ತಗೊಂಡು ಓಟ್ ಹಾಕ್ತಾರೆ ಅಂತ ಹೇಳ್ತಕ್ಕಂಥದ್ದು ಕಿಲಾಡಿಗಳು ಉಂಟಾಗಿರ್ತಕ್ಕಂಥ ಒಂದು ಮಂತ್ರ ಇದು. ನಮಗೋಸ್ಕರ, ನಮ್ಮ ವ್ಯಾಪಾರಕ್ಕೆ ನಾವು ಬಲವಂತ ಮಾಡಿಟ್ರೆ ಜೋಬಲ್ಲಿ ಇಟ್ಕೋಬಹುದು ಅವರು. ಅವ್ರ ಓಟ್ ಯಾರಿಗಿಷ್ಟ ಇದ್ರೆ ಅವ್ರಿಗೆ ಹಾಕ್ತಾರೆ. ಈ ಕ್ಷೇತ್ರದಲ್ಲಿ ಸೂರನ್ ರಾಮಯ್ಯ ಅವ್ರು ಗೆದ್ದಿರ್ಲಿಲ್ವಾ? ಲಕ್ಷ್ಮೀದೇವಣ್ಣ ಅವ್ರು ಗೆದ್ದಿರ್ಲಿಲ್ವಾ? ಇಲ್ಲೊಂದು ಗಣಂಧಾರಿ ರಾಜಕಾರಣ ನಡೀತಾ ಇತ್ತು.